ನೀನೊಂದೆಣ್ಣೆ ಅಲ್ಲ ಒಳ್ಳೆ ಬಿಚ್ಚಾಲೆ ಗೌರಮ್ಮ ಅಂತಾರ ವಟ 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 ಅಂತ ಕಣ್ಣಿದ ಮೇಲೆ ಕಣ್ಣೀರು ಬರೋದು ಸಹಜ ಯಪ್ಪ ಏನ್ ಗುರು ಅವಳದು ಕ್ವಾಟ್ಲೆ ಇಂದೊಂದೆಲ್ಲ ಉರ್ಕೊಂಡ್ ಉರ್ಕೊಂಡ್ ಸಾಯ್ತಾಳೆ ಹಂಗಾದ್ರೆ ನೀನೇನ್ ಕೋಗಿಲೇನ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋ ಸಾಗ್ನ ಎಲ್ಲೋ ಗೊಜ್ಜಪ್ಪ ಅಂತ ಬಗಲ ನೀನ್ ಕಾಗೇನ ಕೋಗಿಲೇನ ಎಲ್ರಿಗೂ ನಮಸ್ತೆ ಬಿಗ್ ಬಾಸ್ ಸೀಸನ್ 10 ತುಂಬಾ ಒಳ್ಳೆ ಟಿಆರ್ಪಿ ಬಂದಿರತಕ್ಕಂತ ಒಂದು ರಿಯಾಲಿಟಿ ಶೋ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಗಳು ಮನೆ ಒಳಗಿದ್ದಾರೆ ವಿನಯ್ ಕಾರ್ತಿಕ್ ಸಂಗೀತ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನಮ್ಮ ಭ್ರಾತ ಮತ್ತೆ ತನಿಷ ಇವರಿಗೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಭ್ರಾತ ಡಮ್ಮಿ ಆದರೂ ಇನ್ನೂ ಒಳಗಡೆ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಈ ವೀಕಲ್ಲಿ ಇಬ್ಬರು ಹೋಗ್ತಾರೆ ತನಿಷ ಮತ್ತೆ ನಮ್ರತ ಇಬ್ಬರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಡೆ ಎಪಿಸೋಡಲ್ಲಿ ಎಲ್ಲ ಮನೆಯಿಂದ ಹೊರಗಡೆಗೆ ಹೋಗಿರತಕ್ಕಂಥ ಕಂಟೆಸ್ಟೆಂಟ್ಗಳೆಲ್ಲಾದರೂ ಮನೆ ಒಳಗೆ ರಿಪೀಟ್ ಬರ್ತಾರೆ ಅದರೊಳಗೆ ಇಶಾನಿ ಇದ್ದಾಳಲ್ಲ ಯಪ್ಪ ಏನು ಕೊರೋ ಅವಳದು ಕ್ವಾಟ್ಲೆ ಒಂದೊಂದೆಲ್ಲ ಉರ್ಕೊಂಡು ಉರ್ಕೊಂಡು ಸಾಯ್ತಾಳೆ ಯಪ್ಪನ ಕೆಟ್ಟೆ ಆ ಪ್ರತಾಪ್ ಮೇಲೆ ಉರ್ಕೊಂತಾಳೆ ಅಂತ ಅಂದರೆ ಹೊಸಿ ಉರ್ಕೊಳಲ್ಲ ಅಪ್ಪಿ ತಪ್ಪಿ ಏನಾದ್ರೂ ಒಂಚೂರು ಏನಾದ್ರೂ ಕಿಡಿ ಬಿದ್ದರೆ ದಗ 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 ಅಂತ ಹತ್ಕೊಂಡು ಉರಿದೋಗುತ್ತಾನೆ ಬಿಗ್ ಬಾಸ್ ಮನೆನೇ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಪ್ರತಾಪ್ ಇನ್ನೂ ಮನೆ ಒಳಗಿದ್ದಾನೆ ಅಂತ ಅವಳ ಆರೋಪ ಇವರೆಲ್ಲ ಹೊರಟೋದ್ರಲ್ಲ ಇವರೆಲ್ಲ ಮನೆ ಬಿಟ್ಟು ಹೊರಟೋದ್ರು ಎರಡು ವಾರಕ್ಕೆ ಮೂರು ವಾರಕ್ಕೆ ಹೊರಟೋದ್ರು ಇವ್ರಿಗೆ ಅಷ್ಟೊಂದು ಜನಗಳು ಪ್ರೋತ್ಸಾಹ ಕೊಡಲಿಲ್ಲ ಇವರು ನೋಡಲಿಲ್ಲ ಚಕ್ರ ಪಕ್ರ ಥರ ಆಡಿದ್ರೆ ಯಾರು ನೋಡ್ತಾರೆ ಒಂದು ರಿಯಾಲಿಟಿ ಶೋ ಒಂದು ಆಟ ಅಂತ ಅಂದಮೇಲೆ ಆಟ ಥರ ಆಡಬೇಕು ಅದಕ್ಕೆ ಉರ್ಕೊಂಡು ಇವಳು ಎಲ್ಲರ ಹತ್ರನೂ ಹೇಳ್ತಾರೆ ಕಾಗೆ ಕಕ್ಕ ಮಾಡಿಬಿಟ್ಟು ಎಲ್ಲ ಓಡಾಡ್ತಾ ಇದೆ ಕಾಗೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಇನ್ನೂ ಮನೆ ಒಳಗಡೆ ಇದೆ ಉಳ್ಕೊಂಡಿದೆ ಕಾಗೆ ಕಾವು ಕಾವು ಅಂತ ಐತೆ ಅಂತ ಮುಖ ಕೊಡ್ದಂಗೆ ಎದುರುಗಡೆ ಹಿಂಗೆ ಹೇಳ್ತಾಳಲ್ಲ ಬಿಡುಗ ಸರಿ ಅವನು ಕಾಗೆ ಕಾವು ಕಾವು ಅಂತ ಹಂಗಾದ್ರೆ ನೀನೇನು ಕೋಗಿಲೇನ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋ ಸಾಗ್ನ ಎಲ್ಲೋ ಗೊಜ್ಜಪ್ಪ ಅಂತ ಬೊಗಳುತ್ತಲ್ಲ ನೀನು ಕಾಗೆನ ಕೋಗಿಲೇನ ಅವಳಿಗೆ ನೆಟ್ಟಿಗೆ ಒಂದು ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಕನ್ನಡದಲ್ಲಿ ಅರ್ಥ ಗೊತ್ತಿಲ್ಲ ಆ ವಾಡ್ ಹೇಳ್ತಾಳೆ ಹೆಂಗ್ ಬೇಕು ಹಂಗೆ ಒಳ್ಳೆ ಹೆಚ್ಚಿನದವ್ರು ಹೇಳ್ದಂಗೆ ಹೇಳ್ತಾಳೆ ಪ್ರಯತ್ನ ಪಡಲಿ ಇವಳಿಗೆ ನಮ್ಮ ಕನ್ನಡದವರು ಇಷ್ಟು ಸಪೋರ್ಟ್ ಮಾಡಿರೋದೇ ದೊಡ್ಡದು ಅಂಥದ್ರಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಅಲ್ಲಿ ಏನಾಯ್ತು ಎಲ್ಲರೂ ನಗ್ನಗ್ತಾ ಮಾತಾಡ್ಸ್ಕೊಂಡು ಚೆನ್ನಾಗಿರೋದನ್ನ ನೋಡಿದ್ದೀನಿ ಇವಳು ಬಾಯಿಗೆ ಬಂದಂಗೆ ಕಾಗೆ ಅಂತಾಳೆ ಕಕ್ಕ ಅಂತಾಳೆ ಇನ್ನೊಂದು ಅಂತಾಳೆ ಮತ್ತೊಂದು ಅಂತಾಳೆ ಥೂ ಇದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸಲ್ಲ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಗೊತ್ತಿಲ್ಲ ಜೀವನ ಪೂರ್ತಿ ಇವಳು ಹಿಂಗಿರೋದೆ ಹುರ್ಕೊಂಡು ಹುರ್ಕೊಂಡು ಸಾಯೋದೆ ಆದರೆ ಸಪೋರ್ಟ್ ಮಾಡಬೇಕು ಇಲ್ಲ ಅಂತಂದರೆ ಅವನಿಗೆ ಇಷ್ಟ ಇಲ್ವಾ ಇಷ್ಟ ಇರೋ ಜೊತೆ ಮಾತಾಡಮ್ಮ ಜನಗಳು ಈಚೆ ಕಡೆ ಜನಗಳು ನೋಡ್ತಾ ಇರೋರು ಅಂತ ಅಡ್ರ ಯಾರು ಸಿಂಪತಿ ಯೂಸ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಯಾರು ಹತ್ತಿಲ್ಲ ಮನೆ ಒಳಗೆ ಪ್ರತಾಪ್ ಒಬ್ಬನೇ ಹತ್ಕೊಂಡು ಕುಂತಿರೋದ ನೀನು ಎಷ್ಟು ಹತ್ತಿದ್ಯಾ ಡ್ರಾಮಾ ಮಾಡಿದ್ಯಾ ಇಶಾನಿ ಅಂತ ಮೈಕಲ್ಲೇ ಹತ್ತುಬಿಟ್ನಪ್ಪ ವಿನಯ್ ಹತ್ತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸಂಗೀತ ಎಷ್ಟು ಹತ್ತವಳು ತನಿಷ ಎಷ್ಟು ಹತ್ತವಳು ಎಲ್ರಿಗೂ ಕಣ್ಣಿದ ಮೇಲೆ ಕಣ್ಣೀರು ಬರೋದು ಸಹಜ ಅಂಥದ್ರಲ್ಲಿ ಇವಳು ಸಿಂಪತಿ ಕಾರ್ಡು ಅಂತಾಳೆ ಕಾಗೆ ಅಂತಾಳೆ ಕಕ್ಕ ಅಂತಾಳೆ ಥೂ ನೀನೊಂದು ಎಣ್ಣೆ ಅಲ್ಲ ಎಣ್ಣೆ ಹುಟ್ಟಿದ್ದೆ ನೀನು ವೇಸ್ಟು ಅನ್ಸುತ್ತೆ
ಹೆಣ್ಣಿಗಿರಬೇಕಾದಂಥ ಮಾನ ಮರ್ಯಾದೆ ಸೌಜನ್ಯತೆ ಏನೂ ಇಲ್ಲ. ಒಳ್ಳೆ ಬಿಚ್ಚಾಲೆ ಗೌರಮ್ಮ ಅಂತಾರ, ವಟ 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 ಅಂತ್ಯ. ಮತ್ತೆ ಇನ್ನೊಂದು ಸ್ನೇಹಿತು ಮತ್ತೆ ನಮ್ರತ. ಸ್ನೇಹಿತ ಪಾಪ ಮನ್ಸಾರ ಪ್ರೀತಿ ಮಾಡ್ತಿದ್ದ ಆ ಹಾವನ, ಆ ಹಾವು ಬಿಟ್ಟತೆ ಮೊದಲೇ ವಿಷ. ಅದನ್ನ ಎಷ್ಟೇ ಪ್ರೀತಿ ಮಾಡಿ ಮುದ್ದು ಮಾಡಿದ್ರು ಅದು ಆಲ್ಮೋಸ್ಟ್ ಕುಕ್ಕುತ್ತೆ. ಅದೇ ಕೆಲಸ ನಮ್ರತ ಸ್ನೇಹಿತಿಗೆ ಮಾಡಿದ್ದು. ಇವನು ಮನ್ಸಾರ ಪ್ರೀತಿ ಮಾಡ್ತಿದ್ದ, ಇವಳು ಡವ್ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಅವನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ಳು. ಅವನು ಹೋದಾದ್ಮೇಲೆ ಇವಾಗ ಕಾರ್ತಿಕ್ ಸಿಕ್ಕವನೇ ಇವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತ ವಿನಯ್ ಬಾರಿ ಬುದ್ಧವಂತ. ಅವನು ಇವ್ರನ್ನೆಲ್ಲ ಯೂಸ್ ಮಾಡ್ಕೊಂತಾನೆ, ಅವನು ಯೂಸ್ ಆಗಲ್ಲ. ಸೂಪರ್. ಅವನು ಯಾರು ಗೆಲ್ಲಬೇಕು ಅಂತಂದಾಗ ವಿನಯ್ ಗೆಲ್ಲಬೇಕು ಅಂತ ಆಸೆ ಪಡ್ತೇನೆ ಅಂತಂದ್ಬಿಟ್ಟು ಸ್ನೇಹಿತ ಹೇಳ್ತಾನೆ. ಹುಳುಗಿಯಾಕೆ ತಿಕ್ಕವ್ರಿ, ಅವನಿಗೆ ಯಾರು ಇಷ್ಟನೋ ಈಗ ಅವನು ಹೇಳಿದ ತಕ್ಷಣ ವಿನಯ್ ಗೆದ್ದು ಬಿಡ್ತಾನ? ಇಲ್ಲ, ಜನಗಳು ಯಾರು ತೀರ್ಮಾನ ಮಾಡ್ತಾರೋ ಅವರೇ ಗೆಲ್ಲೋದು. ಇಲ್ಲ, ಬಿಗ್ ಬಾಸ್ನವರು ಯಾರು ತೀರ್ಮಾನ ಮಾಡ್ತಾರೋ ಅವರೇ ಗೆಲ್ಲೋದು. ಸ್ನೇಹಿತ ಬಿಗ್ ಬಾಸ ಇಲ್ಲ ಅಲ್ವ? ಅದಕ್ಕೆ ಇವಳು ವಿನಯ್ ಹೆಸರು ಹೇಳ್ಬಿಟ್ಟ, ನನ್ನ ಹೆಸರು ಹೇಳಲಿಲ್ಲ ಸ್ನೇಹಿತು ಅಂತಂದ್ಬಿಟ್ಟು ತಿಕ್ಕ ಹುರ್ಕಂಡು ಕುಂತಿದ್ಲು. ಹುರ್ಕಂಡ್ಲಿ ಬಿಡು, ಅವ್ರಿಗೆ ಯಾರ್ಯಾರು ಇಷ್ಟನೋ ಅವ್ರವ್ರಿಗೆ ಅದಕ್ಕೆ ಸ್ನೇಹಿತು ನಮ್ರತ ಗೆಲ್ಲಬೇಕು ಅಂತ ಹೇಳಿ ಗೆದ್ದು ಬಿಡ್ತಾಳ. ಇನ್ನೊಂದು ಎರಡು ವಾರ ಇದೆ ಫಿನಾಲೆ ಟಿಕೆಟ್, ನೆಕ್ಸ್ಟ್ ಯಾರಿಗೆ ಸಿಗುತ್ತೆ ಅಂತಾರೋ ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿದೆ. ಆಲ್ಮೋಸ್ಟ್ ಪ್ರತಾಪಿಗೆ ಸಿಗಬಹುದು, ನೋಡೋಣ ಯಾರಿಗೆ ಸಿಗುತ್ತೆ. ಟಾಪ್ ಫೈವ್ ಕಂಟೆಸ್ಟೆಂಟಲ್ಲಿ ನನಗನ್ಸಿದ ಪ್ರಕಾರ ಸಂಗೀತ, ವಿನಯ್, ಕಾರ್ತಿಕ್, ಪ್ರತಾಪ್, ಮತ್ತೆ ಇನ್ನೊಬ್ಬರಪ್ಪ ತುಕಾಲಿ ಸಂತೋಷ್ ಇದ್ರೆ ಇರಬಹುದು. ನೀವರಿಬ್ರು ಹೋಗ್ತಾರೆ ಅನ್ಕೊಂತೀನಿ. ನಮ್ರತ ಮತ್ತೆ ವರ್ತೂರ್ ಸಂತೋಷ್ ಅವರಿಬ್ರು. ನಮ್ರತ ಯಾವಾಗಲೂ ಹೋಗ್ಬೇಕಾಗಿತ್ತು, ಅವಳೇನು ಹಣೆ ಬರ ಚೆನ್ನಾಗಾಯ್ತು. ಇಲ್ಲ ಬಿಗ್ ಬಾಸ್ನವರು ನೋಡಕ್ಕೆ ನೋಡಕ್ಕೇನೆಲ್ಲ ಮೇಕಪ್ ಮಾಡ್ಕೊಂಡು ಚೆನ್ನಾಗಂತಾರೆ, ಅಷ್ಟು ಬಿಟ್ರಿ ಎಲ್ಲನೂ ಗೊಜ್ಜೆ ಮಗ್ದವ್ರೆ ಕಣ ಹೇಳವ್ರ. ನೋಡೋಣ, ವಿನ್ನರ್ ಆಲ್ಮೋಸ್ಟು ಸಂಗೀತ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀಜನ್ನು. ನೋಡೋಣ ಏನೇನು ಮಾಡ್ತಾರೆ, ಇನ್ನೂ ಯಾವ್ಯಾವ ಥರ ಗೇಮ್ ಆಡಿಸ್ತಾರೆ, ಜನಗಳಿಗೆ ಇನ್ನೂ ಯಾವ್ಯಾವ ಥರ ತಲೆಗಳ ಬಿಟ್ಟು ತಲೆ ಕೆಡಿಸ್ತಾರೆ ಅಂತಂದ್ಬಿಟ್ಟು ನೋಡೋಣ. ಥ್ಯಾಂಕ್ ಯು, ಬಾಯ್.